ಮುತ್ತು ಮುತ್ತು, ಇನ್ನ ಬೆಳ್ಳಿ ಮದ್ವೆ ಯಾರು ಬೇಡ ಅಂತ ಇದ್ರು ಅವರೇ ಈ ಮದ್ವೆಗೆ ಪರ್ಮಿಷನ್ ಕೊಟ್ಬಿಟ್ಟಿದ್ದಾರೆ. ಹೌದು, ಚಿಕ್ಕಮ್ಮನ ಮಾತಿನಂತೆ ನಡ್ಕೋಬೇಕಾಗಿತ್ತು. ಮಾಯಿಂಗು ನೋವಾಗುತ್ತೆ ಅಂತ ಸ್ವಲ್ಪ ಅಳುಕಿತ್ತು, ಅದ್ಯಾವುದೂ ಇಲ್ಲ, ಎಲ್ಲ ದೂರ ಆಗ್ಬಿಟ್ಟಿದೆ. ಅಬ್ಬಾ ಬಾಬಾ, ಖುಷಿ ಆಯ್ತು ಕಣ, ಖುಷಿ ಆಯ್ತು. ಇನ್ನ ಬೆಳ್ಳಿ ಮದ್ವೆ ಬೇಗ ನಡೆದು ಬಿಡ್ಬೇಕು ಕಣ. ಮುತ್ತು ವೆಡ್ಸ್ ಬೆಳ್ಳಿ ಅಂತ ಬ್ಯಾನರ್ ಈ ಊರೆಲ್ಲ ಹಾಕ್ಸ್ಬಿಟ್ರೆ ಹೆಂಗಿರುತ್ತೆ, ಸಖತ್ತಾಗಿರುತ್ತೆ. ಮತ್ತು ಈ ಮದುವೆಯಿಂದ ನಿಮ್ಮ ಮನೆಯವರು, ಬೆಳ್ಳಿ ಮನೆಯವರು ಎಲ್ಲರೂ ಖುಷಿಯಾಗಿರ್ತಾರೆ ಕಣ. ನಿನ್ನ ಜೀವ ಅನ್ಕೊಂಡಿರೋ ಬೆಳ್ಳಿ ತುಂಬಾ ಖುಷಿಯಾಗಿರ್ತಾಳೆ. ಇನ್ನೊಂದು ವಾರ ಟೈಮ್ ಇದೆ, ಯೋಚನೆ ಮಾಡಿ ಒಳ್ಳೆ ನಿರ್ಧಾರಕ್ಕೆ ಬಾರಪ್ಪ. ಇಲ್ಲ ಅಂತ ಮಾತ್ರ ಹೇಳ್ಬಾರ್ದಪ್ಪ. ಅಮ್ಮ ತಾಯಿ ಚಾಮುಂಡಿ, ಏನಮ್ಮ ನಿನ್ ಲೀಲೆ? ನಿನ್ನ ಅರ್ಥ ಮಾಡ್ಕೊಳಕ್ಕೆ ಸಾಮಾನ್ಯ ಜನರ ಕೈಲಿ ಆಗಲ್ಲ ಅಂತಾರಲ್ಲ, ಅದ್ ನಿಜ. ಭಕ್ತರು ನಿನ್ನ ಹತ್ರ ಬೇಡಿಕೆಗಳನ್ನ ತಗೊಂಡ್ ಬರ್ತಾರೆ, ನೀನ್ ಅವ್ರ ಎಲ್ಲಾ ಬೇಡಿಕೆಗಳನ್ನ ಈಡೇರಿಸ್ತೀಯ. ಆದ್ರೆ ಅದೇ ಸಮಯಕ್ಕೆ ಅವ್ರಿಗೇನಾದ್ರೂ ಒಂದ್ ಕಷ್ಟ ಕೊಟ್ಟಿರ್ತೀಯ. ಈಗ ನನ್ನನ್ನೇ ತಗೋ, ಮುತ್ತು ಮಾವನ್ ಜೊತೆ ನನ್ ಮದ್ವೆ ಆಗ್ಲಿ ಅಂತ ನಿನ್ನ ಕೇಳ್ಕೊಂಡಿದ್ ದಿನ ಇಲ್ಲ. ದಿನದ 24 ಗಂಟೆನು ನಿನ್ನ ಪೂಜೆ ಮಾಡಿ ಸೇವೆ ಸಲ್ಲಿಸಿದೀನಿ. ಮುತ್ತು ಮಾವನ ಮದ್ವೆ ಆಗಕ್ಕೆ ಎಲ್ರು ಒಪ್ಕೊಂಡಿದ್ದಾರೆ, ಆದ್ರೆ ನನ್ ಮನ್ಸ್ ಯಾಕೋ ಒಪ್ತಿಲ್ಲ. ಭಕ್ತರನ್ನ ನಿನ್ ಮಕ್ಕಳ ತರ ನೋಡ್ಕೊಳ್ತೀಯ. ನಿನಗಾದ್ರೆ ಕೋಟಿ ಅಂದ್ರೆ ಜನ ಮಕ್ಕಳಿದ್ದಾರೆ, ಆದ್ರೆ ನನಗೆ ಯಾಕೆ ಮಕ್ಕಳ ಭಾಗ್ಯ ಕೊಡ್ಲಿಲ್ಲ? ನಾನೇನ್ ಪಾಪ ಮಾಡಿದ್ದೆ? ನನಗೆ ಯಾಕೆ ಮೋಸ ಮಾಡಿದೆ ನೀನು? ಆಯ್ತು ಬಿಡು, ಎಲ್ಲ ನನ್ ಹಣೆ ಬರಹ. ಈಗ ನನ್ ಪಾಲಿಗೆ ಯಾರು ಇಲ್ಲ, ನೀನಿದ್ಯಾ ಅನ್ಕೊಂಡಿದ್ದೆ, ಆದ್ರೆ ಈಗ ನೀನು ಇಲ್ಲ. ಒಂದನ್ ಕೊಡ್ತೀಯ, ಒಂದನ್ನ ಕಿತ್ಕೊಳ್ತೀಯ. ನನಗ್ ಮಕ್ಳಿಗೋ ಭಾಗ್ಯನ ಕಿತ್ಕೊಂಡೆ, ಈಗ ಎಲ್ರು ಮುತ್ತು ಮಾವನ ಮದ್ವೆ ಆಗು ಅಂತಿದ್ದಾರೆ. ನನಗ್ ಏನ್ ಮಾಡ್ಲಿ ಅಂತ ನೀನ ನನಗ್ ದಾರಿ ತೋರಿಸ್ಬೇಕು. ಏನಮ್ಮ ಬೆಳ್ಳಿ, ದೇವ್ರ ಮುಂದೆ ದೊಡ್ಡ ಲಿಸ್ಟ್ ಇಟ್ಟಂಗಿದೆ? ಮುತ್ತು ಮಾವನ್ ಮದ್ವೆ ಆಗ್ಬೇಕು ಬೇಡು ಅಂತ ಪರ್ಮಿಷನ್ ಕೇಳ್ತಾ ಇದ್ದ. ನಿಂಗೇನ್ ಗೊತ್ತಾಯ್ತು ಷಣ್ಮುಗಣ್ಣ, ಏನ್ ಮನೇಲಿ ನಿಂತ್ಕೊಂಡು ಕೇಳಿಸ್ಕೊತಿದ್ಯಾ? ಏನವ ನೀನು, ತಂಗಿ ಮನ್ಸು ಇಷ್ಟು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾನೆಂತ ಸೀಮೆ ಅಣ್ಣ ಹೇಳೋ?